ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರೆ ಆಲ್ ಇನ್ ಫುಕ್ ರಿಯೇಟರ್ ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಮಿಳ್ ಮತ್ತು ಟೈಟಲ್ ನೋಡಿದರೆ ಗೊತ್ತಾಗಿರುತ್ತೆ ನಾನು ಒಂದು ವಿಡಿಯೋ ಬಗ್ಗೆ ವಿಡಿಯೋನ ಮಾಡ್ತಿದ್ದೀನಿ ಅಂತ ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ಹಾಕ್ಬೇಕಂತ ಇದ್ದರೆ ಅಂದರೆ ನೀವು ಮೊದಲು ಅದರ ರೂಲ್ಸ್ ಮತ್ತು ರೆಗ್ಯುಲೇಷನ್ನ ತಿಳ್ಕೊಬೇಕಾಗುತ್ತೆ ಹಾಗೆಯೇ ಯಾವ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಇಟ್ಕೋಬೇಕು ನೀವು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಯಾವ ಥರ ಅಂತ ನಿಮಗೆ ನಾನು ಮತ್ತೆ ಬೇರೆ ಒಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ಒಂದು ವಿಡಿಯೋನ ಯಾಕಪ್ಪ ನೋಡಬೇಕಂದ್ರೆ ಅದರ ರೂಲ್ಸ್ ರೆಗ್ಯುಲೇಷನ್ ಇದೆ ಏನೇನೇ ಇದೆ ಮತ್ತು ಅಪ್ಲಿಕೇಶನಲ್ಲಿ ಹಾಕುವಾಗ ನೀವು ಯಾವ ಒಂದು ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕು ಯಾವೊಂದು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಡೇಟ್ ಮಾಡಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಇನ್ನು ಇತ್ತೀಚೆಗೆ ಏನಾಗಿದೆ ಅಂದರೆ ಪ್ಲೇಸ್ಟೋರಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳು ಬಂದಿದ್ದಾವೆ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ಗಳು ಸೊ ಇದನ್ನ ಯಾರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾಕಂದರೆ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗೋದು ಅಫಿಷಿಯಲ್ಲಾಗಿ ಯಾರು ಅಫಿಷಿಯಲಾಗಿ ಗೋರ್ಮೆಂಟಿಂದ ಅಪ್ಲಿಕೇಶನ್ಗಳನ್ನ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಮಾಡಿದರೂ ಅವರು ಅನೌನ್ಸ್ ಮಾಡ್ತಾರಲ್ವಾ ನ್ಯೂಸಲ್ಲಿ ಅಲ್ವಾ ಪೇಪರಲ್ಲಿ ಅಥವಾ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ವೀಡಿಯೋಗಳನ್ನ ಮಾಡ್ತಾರೆ ಸೊ ಇವಾಗ ಏನಾಗಿದೆ ಅಂದರೆ ಅಲ್ಲಿ ಫೇಕ್ ಅಪ್ಲಿಕೇಶನ್ನ ಅವರು ಡೆವಲಪ್ ಮಾಡಿ ಮಾಡಿ ಪಬ್ಲಿಷ್ ಮಾಡ್ತಾ ಇದಾರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾಕಂದರೆ ನಿಮ್ಮ ಒಂದು ಡಾಟಾನ ಎಲ್ಲ ಕಂಪ್ಲೀಟಾಗಿ ಹ್ಯಾಕ್ ಆಗುತ್ತೆ ಸೊ ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇವಾಗಲೇ ಡಿಲೇಟ್ ಮಾಡಿಬಿಡಿ ಅಂತ ಹೇಳ್ತಾ ಇವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ನೀವು ಮೊದಲೇ ನೀವು ಅಪ್ಡೇಟ್ ಮಾಡಿ ಇಟ್ಕೊಂಡಿರಬೇಕು ಅಥವಾ ಯಾವೊಂದು ಅಪ್ಲಿಕೇಶನ್ ಯಾವೊಂದು ಡಾಕ್ಯುಮೆಂಟ್ ನಿಮ್ಮದು ಸರಿ ಇಲ್ಲ ನೀವು ಸರಿ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಅದೇದಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ರೇಷನ್ ಕಾರ್ಡಲ್ಲಿ ಮೊದಲಿಗೆ ನಿಮ್ಮ ಯಜಮಾನಿ ಯಾರು ಇರ್ತಾರಲ್ವ ಮನೆಗೆ ಅವರ ಒಂದು ಫೋಟೋ ಇರಬೇಕು ರೇಷನ್ ಕಾರ್ಡಲ್ಲಿ ಹಾಗೆಯೇ ಇನ್ನು ಒಳ್ದು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ವ ಅವ್ರದ್ದು ಬೇರೆ ಒಂದು ಇರುತ್ತೆ ಅವರ ಒಂದು ಫೋಟೋಗಳು ಹಾಗೆಯೇ ಫ್ರಂಟ್ ಪೇಜಲ್ಲಿ ಒಂದು ಫೋಟೋ ಇರಬೇಕಾಗುತ್ತೆ ಇಲ್ಲಾಂದರೆ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ಅಪ್ಡೇಟ್ ಆಗಿರುತ್ತೆ ನೀವು ನಿಮ್ಮ ಹತ್ರ ಅದು ಪ್ರೂಫು ಅಂದರೆ ನೀವು ಅದನ್ನು ಒಂದು ಪ್ರಿಂಟೌಟನ್ನು ತೆಗೆದಿಟ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಕೂಡ ಯಾರಾದರೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾ ಹಾಗೆಯೇ ಆಧಾರ್ ಕಾರ್ಡಲ್ಲಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಇರಬೇಕು ಮತ್ತು ಡೇಟ್ ಆಫ್ ಬರ್ತ್ ಇರಬೇಕು ಡೇಟ್ ಆಫ್ ಬರ್ತ್ ಅಂದರೆ ಈಗ ನೀವು ಈಗ ಆಲ್ರೆಡಿ ಎಲ್ಲ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ತಾಯಿದ್ರೆ ಹೋಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ನಿಮ್ಮ ಮನೆಯವ್ರದ್ದು ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಅವ್ರದ್ದು ಕೂಡ ಅಲ್ಲಿ ಆಧಾರ್ ಕಾರ್ಡನ್ನು ಇದ್ದಾರೆ ಹಾಗೆಯೇ ಒಂದು ಪ್ಯಾನ್ ಕಾರ್ಡನ್ನು ನೀವು ಇರಬೇಕಾಗುತ್ತೆ ಪ್ಯಾನ್ ಕಾರ್ಡನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಅದರದ್ದು ಪ್ಯಾನ್ ಕಾರ್ಡು ನಿಮಗೆ ಒಂದು ವಾರದಲ್ಲಿ ಬರೋಕ್ಕಾಗಲ್ಲ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ನೀವು ಇನ್ಸ್ಟಂಟಾಗಿ ಪ್ಯಾನ್ ಕಾರ್ಡನ್ನು ಮಾಡಿಕೊಡ್ತಾರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಜಸ್ಟ್ ಅದ್ರದ್ದು ಒಂದು ನಂಬರ್ ಇರ್ಬೋದು ನೀವು ಪ್ಯಾನ್ ಕಾರ್ಡಿಗೆ ಅರ್ಜಿಯನ್ನು ಹಾಕಿದರೆ ನೀವು ಒಂದು ವಾರದಲ್ಲಿ ಡೌನ್ ಮಾಡ್ಕೋಬೋದು ನಿಮ್ಮ ಕೈಯಲ್ಲಿ ಇರಲಿಲ್ಲ ಅಂದರೂ ನೀವು ಆನ್ಲೈನಲ್ಲಿ ಇರುತ್ತಲ್ವ ಅದನ್ನೇ ಒಂದು ಪ್ರಿಂಟೌಟನ್ನು ಅಪ್ಲೋಡ್ ಮಾಡಿದರೆ ನಡೆಯುತ್ತೆ ಯಾಕಂದರೆ ಇವೆಲ್ಲ ಯಾಕಪ್ಪ ಇರಬೇಕಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಒಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾರೆ ಅದಕ್ಕೋಸ್ಕರ ನೀವು ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕರೆಕ್ಟಾಗಿ ಇಟ್ಕೊಂಡಿರಬೇಕಾಗುತ್ತೆ ಅದೇ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟು ಮತ್ತು ಜಾತಿ ಸರ್ಟಿಫಿಕೇಟನ್ನು ನೀವು ತೆಗೆದು ಯಾರಾದರೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ ಬ್ಯಾಂಕ್ ಅಕೌಂಟನ್ನು ನೀವು ಆಲ್ರೆಡಿ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ ಇಲ್ಲ ಅಂದರೆ ನೀವು ಹೊಸದಾಗಿ ಮಾಡಿಸ್ಕೋಬೋದು ಹಾಗೆಯೇ ಬ್ಯಾಂಕ್ ಅಕೌಂಟಲ್ಲಿ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿರಬೇಕು ಹಾಗೆಯೇ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸಿ ಯಾಕಂದರೆ ನಿಮಗೆ ಮೊಬೈಲ್ ನಿಮಗೆ ಅಕೌಂಟಿಗೆ ಅಮೌಂಟ್ ಬಂದರೆ ನಿಮಗೆ ಅದು ಮೆಸೇಜ್ ಬರಬೇಕಲ್ವ ಅದಕ್ಕೋಸ್ಕರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಂಬರನ್ನು ಲಿಂಕ್ ಮಾಡಿಸಿ ಇವಾಗ ಪ್ರೆಸೆಂಟ್ ಯಾವುದು ಯೂಸ್ ಮಾಡ್ತಿರೋದ್ರಲ್ವ ಆ ಒಂದು ನಂಬರನ್ನು ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಹಾಗೆಯೇ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಪ್ಯಾನ್ ಕಾರ್ಡನ್ನು ಕೂಡ ಲಿಂಕ್ ಮಾಡಿಸಿ ಯಾಕಂದರೆ ಪ್ರಾಬ್ ನೀವು ನಿಮಗೆ ಮುಂದೆ ಯಾವುದಾದ್ರೂ ಪ್ರಾಬ್ಲಮ್ ಆಗೋಲ್ಲ ಅದಕ್ಕೋಸ್ಕರ ಹಾಗೆಯೇ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಏನಾದರೂ ಜಿ ಎಸ್ ಟಿನೇ ಇದ್ದರೆ ಯಾವುದಾದ್ರೂ ಒಂದು ಆಸ್ತಿಗಾಗಿರ್ಬೋದು ಹೊಲಕ್ಕಾಗಿರ್ಬೋದು ಬೇರೆ ಒಂದು ಯಾವುದಾದ್ರೂ ಒಂದು ನಿಮ್ಮ ಒಂದು ಬಿಸ್ನೆಸ್ಗೋಸ್ಕರ ನೀವು ಜಿ ಎಸ್ ಟಿನ ಇದ್ದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ ಜಿ ಎಸ್ ಟಿ ಯಾರು ಕಟ್ಟೋದಿಲ್ಲ ಅಲ್ವಾ ಅವರಿಗೆ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಚಾನ್ಸ್ ಇದೆ ಅಂತ ಹೇಳ್ತಾ ಹಾಗೆಯೇ ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂದರೆ ಅವರ ಮನೆಯಲ್ಲಿ ಅವರ ಅತ್ತೆ ಮತ್ತು ಅವರ ಸೊಸೆ ಇರ್ತಾರೆ ಇಬ್ಬರು ಕೂಡ ಅಪ್ಲಿಕೇಶನ್ ಅಂತ ಅಂದ್ಕೊಂಡಿರ್ತಾರೆ ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕಬೇಕಾಗಲ್ಲ ನೀವು ನಿಮ್ಮ ಮನೆಯಲ್ಲೇ ನೀವೇ ತೀರ್ಮಾನ ಮಾಡಿ ಯಾರು ಅಪ್ಲಿಕೇಶನ್ನ ಹಾಕಬೇಕಂತ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ಅತ್ತೆ ಇದು ಹಾಕಬೇಕು ಅಥವಾ ನೀವು ಮಸೇದ ಹಾಕ್ಬೇಕಂತ ಇಬ್ಬರದ್ದು ಕೂಡ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಇನ್ ಕೇಸ್ ಏನಾದರೂ ಹಾಕಿದರೆ ಇಬ್ರದ್ದು ಕೂಡ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಯಾರಾದರೂ ಒಬ್ಬರು ನಿಮ್ಮ ಮನೆಯಲ್ಲಿ ಡಿಸೈಡ್ ಮಾಡಿ ನೀವೇ ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಈ ಒಂದು ಅಪ್ಲಿಕೇಶನಲ್ಲಿ ಇನ್ನೊಂದು ಏನಪ್ಪ ಇದೆ ಅಂದರೆ ನಿಮ್ಮೊಂದು ಯಜಮಾನ್ರ ಆಧಾರ್ ಕಾರ್ಡ್ ನಂಬರನ್ನು ನೀವು ಹಾಕಬೇಕಾಗುತ್ತೆ ಸೊ ಇವಾಗ ನಿಮ್ಗೆ ಡೌಟ್ ಬಂದಿರುತ್ತೆ ಕೆಲವೊಬ್ಬರಿಗೆ ಅವರ ಒಂದು ಗಂಡ ತೀರ್ಕೊಂಡಿರ್ತಾರೆ ಅವ್ರು ಏನಪ್ಪ ಮಾಡ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಬೇರೆ ಯಾರು ಇರ್ತಾರಲ್ವ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಬೋದು ಸೊ ಈ ಒಂದು ಆಪ್ಷನ್ ಬಗ್ಗೆ ಕರೆಕ್ಟಾಗಿ ಅವರು ಇನ್ನೂ ಕೂಡ ಏನೂ ಹೇಳಿಲ್ಲ ಇನ್ ಕೇಸ್ ಏನಾದರೂ ಹೇಳಿದರೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಗೊತ್ತಾಗುತ್ತೆ ಅದು ಅಕಸ್ಮಾತ್ ಅವರ ಒಂದು ಡೆತ್ ಸರ್ಟಿಫಿಕೇಟನ್ನು ಕೊಡಬೇಕಾ ಅಥವಾ ಮನೆಯಲ್ಲಿ ಯಾರು ಇರ್ತಾರೋ ಒಂದು ಆಧಾರ್ ಕಾರ್ಡನ್ನು ಕೊಟ್ಟರೆ ನಡೆಯುತ್ತಾ ಅಂತ ಇದ್ರ ಬಗ್ಗೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿರಬೇಕಾಗುತ್ತೆ ಹಾಗೆಯೇ ಇನ್ನೊಂದು ಹೇಳೋದನ್ನು ಮರೆತಿದ್ದೆ ಇನ್ನು ಕೆಲವೊಬ್ರು ಏನು ಮಾಡ್ತೀರಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನೀವು ನಿಮ್ಮ ಎರಡೆರಡು ಬ್ಯಾಂಕ್ ಅಕೌಂಟ್ ಇದ್ದರೆ ನೀವು ಇದಕ್ಕಂತಲೇ ಒಂದು ಸಪ್ರೇಟ್ ಅಕೌಂಟನ್ನು ಏನ ನೀವು ಕೊಡ್ತಾ ಇದ್ರೆ ಅಕಸ್ಮಾತ್ ಒಂದೇ ಅಕೌಂಟನ್ನು ಇದ್ದು ಅದನ್ನು ಕೊಡ್ತಾ ಇದ್ದರೆ ಕೆಲವೊಬ್ರು ಏನು ಮಾಡಿರ್ತೀರಂದರೆ ನಿಮ್ಮ ಅಕೌಂಟನ್ನು ನೀವು ಚಾಲ್ತಿಯಲ್ಲಿ ಇಟ್ಟಿರಲ್ಲ ಅದನ್ನು ಅದರಲ್ಲಿ ಅಮೌಂಟ್ ಹಾಕ್ತಾ ಇರಲ್ಲಲ್ವ ಅದಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಟಿರ್ತೀರ ಇನ್ ಕೇಸ್ ಏನಾದರೂ ಯಾರಾದರೂ ಹಾಗೆ ಮಾಡಿದರೆ ಇವಾಗಲೇ ಹೋಗಿ ನಿಮ್ಮ ಒಂದು ಅಕೌಂಟನ್ನು ಚಾಲ್ತಿ ಮಾಡಿಸ್ಕೊಳ್ಳಿ ಅದಕ್ಕೆ ಅಮೌಂಟನ್ನು ಕಟ್ಟಬೇಕಾಗುತ್ತೆ ಕೆಲವೊಂದು ಒಂದು ಫೀಸ್ ಅಂತ ಇರುತ್ತೆ ಅದಕ್ಕೆ ದಂಡ ಕಟ್ಟಿ ಅದನ್ನು ನೀವು ನಿಮ್ಮ ಅಕೌಂಟನ್ನು ಚಾಲ್ತಿ ಮಾಡಿಸ್ಕೊಳ್ಳಿ ಅವರು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟನ್ನು ಹಾಕಿದರೆ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಆದರೆ ನೀವು ಅದನ್ನು ತೆಗೆಸ್ಕೊಳಕ್ಕಾಗಲ್ಲ ಯಾಕಂದರೆ ನೀವು ಬ್ಯಾಂಕಲ್ಲಿ ಯಾವುದೇ ಒಂದು ವ್ಯವಹಾರನ ಮಾಡೇ ಇಲ್ಲಲ್ವ ಅದಕ್ಕೋಸ್ಕರ ನೀವು ಬ್ಯಾಂಕ್ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇನ್ನ ಇನ್ ಕೇಸ್ ಏನಾದರೂ ನೀವು ಬ್ಯಾಂಕಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನನ್ನು ಮಾಡಿಲ್ಲ ಅಂದರೆ ಒಂದು ಫೈನನ್ನು ಕಟ್ಟಿ ನೀವು ಅದನ್ನು ಚಾಲ್ತಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಆವಾಗ ನಿಮ್ಮ ಒಂದು ಅಮೌಂಟನ್ನು ನೀವು ವಿತ್ಡ್ರಾಲ್ ಮಾಡ್ಕೋಬೋದು ಬ್ಯಾಂಕ್ ಅಕೌಂಟ್ಗೆ ಒಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಕೊಳ್ಳಿ ಸೊ ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ರೆ ನೀವು ಈ ಒಂದು ಅಪ್ಲಿಕೇಶನ್ಗಳನ್ನ ಸೊ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು ಇವಾಗ ಏನಪ್ಪ ಅಂದರೆ ಈ ಅಪ್ಲಿಕೇಶನ್ ಹಾಕೋದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳ್ಬೋದು ಇನ್ನೂ ಕೂಡ ಇದನ್ನು ಅಫಿಷಿಯಲ್ಲಾಗಿ ಅನೌನ್ಸ್ ಮಾಡಿಲ್ಲ ಹಾಗೆಯೇ ಇವಾಗ ನಿಮ್ಗೆ ಇನ್ನೊಂದು ಡೌಟ್ ಬಂದಿರುತ್ತೆ ಅಪ್ಲಿಕೇಶನ್ನ ಯಾವಾಗ ಹಾಕೋದು ಹಾಗೆ ಹೇಗೆ ಹಾಕೋದು ಅಂತ ಈ ಒಂದು ಅಪ್ಲಿಕೇಶನ್ನ ಹೇಗೆ ಹಾಕೋದೆಂದರೆ ಇದಕ್ಕೆ ಒಂದು ಆ್ಯಪನ್ನು ಬಿಡ್ತೀನಿ ಅಂತ ಹೇಳಿದರೆ ಪ್ಲೇಸ್ಟೋರಲ್ಲಿ ಇನ್ನೂ ಕೂಡ ಇದು ಪಬ್ಲಿಷನ್ನು ಮಾಡಿಲ್ಲ ಇವಾಗ ಫೇಕ್ ಅಪ್ಲಿಕೇಶನ್ಗಳನ್ನ ಬಂದಿದ್ದಾವಲ್ವ ಅದನ್ನ ಯಾರು ಕೂಡ ಡೌನ್ಲೋಡ್ ಹೋಗಬೇಡಿ ಹೋಗ್ಬಿಡಿ ಯಾವುದೂ ಅಫಿಷಿಯಲ್ಲಾಗಿ ಅನೌನ್ಸ್ ಮಾಡಿಲ್ಲ ಗೌರ್ಮೆಂಟ್ದವರು ಅವ್ರು ಮಾಡಿದರೆ ಅವರೇ ಹೇಳ್ತಾರೆ ಅವಾಗ ನಾನು ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇವಾಗ ಅಪ್ಲಿಕೇಶನ್ಗಳನ್ನ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಹಾಕೋದಕ್ಕೆ ಅಂತ ಕೇಳಿದರೆ ಜುಲೈ ಹದಿನಾಲ್ಕರಿಂದ ಈ ಒಂದು ಅಪ್ಲಿಕೇಶನ್ಗಳನ್ನ ಹಾಕೋದಕ್ಕೆ ಅವರು ಅಲೋ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಆದರೆ ಇನ್ನೂ ಕೂಡ ಇದು ಕನ್ಫರ್ಮ್ ಇಲ್ಲ ಯಾವಾಗ ಹೇಳ್ತಾರೋ ಅಂತ ನೋಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ನಾ ಹೇಳಿರುವಂಥ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ನೀವು ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆಯೇ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಇನ್ಫಾರ್ಮೇಷನ್ ಈಸ್ ವೆಲ್ತ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋ